ತೀವ್ರ ಪೈಪೋಟಿಯ ನಡುವೆಯೂ ನಾಲ್ಕನೇ ಬಾರಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸ್ಕೊಂಡು ಕಲಗಟ್ಟಿಗೆಯನ್ನು ಮತ್ತೊಮ್ಮೆ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಸಂತೋಷ್ ಲಾಡಿದ್ದಾರೆ ಈ ಬಾರಿ ಸಂತೋಷ್ ಲಾಡ್ ನಿರೀಕ್ಷೆ ಮಾಡಲಾರದಂಥ ಅಭ್ಯರ್ಥಿ ಅವರ ಗೆಳೆಯ ಅವರ ಎದುರಿಗೆ ಎದುರಾಗಿ ನಿಂತ್ಕೊಂಡಿದ್ದಾರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡೋಣ ಈ ಸಾರಿ ಎಲೆಕ್ಷನ್ ಬೇರೆ ಥರನ ಅಲ್ಲ ಸರ್ ಆಗಿದೆ ಹೆಂಗೆ ಅಲ್ಲ ಆಕಸ್ಮಿಕವಾಗಿ ನಮ್ಮ ಸ್ನೇಹಿತರೆ ನಮ್ಮ ವಿರುದ್ಧ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಖುಷಿಯಾಗಿದೆ ಯಾಕಂದರೆ ಇಟ್ಸ್ ಆಲ್ ಇನ್ ಪೊಲಿಟಿಕ್ಸ್ ಡೆಮೋಕ್ರೆಸಿನಲ್ಲಿ ಇದೆಲ್ಲ ಸಹಜ ಆ ವಿಷಯ ಮುಗುಡ್ಲಾಕ್ ಖುಷಿ ಆಲ್ ದ ಬೆಸ್ಟ್ ಟೈಮ್ ಕಾಂಗ್ರೆಸ್ ನನಗೆ ತುಂಬ ಅನ್ಯಾಯ ಮಾಡ್ತು ಇಷ್ಟು ವರ್ಷ ಪಕ್ಷ ಕಟ್ಟಿ ಬೆಳೆಸಿದ್ದೆ ಅನ್ಯಾಯ ಮಾಡಿದೆ ಹಂಗಾಗಿ ನನಗೆ ಬಿ ಜೆ ಪಿ ದೊಡ್ಡ ಗೌರವ ಕೊಟ್ಟಿದೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ರು ಇವತ್ತು ಇಲ್ಲ ಅವ್ರ ಅಭಿಪ್ರಾಯ ಖಂಡಿತವಾಗಿ ಈಗ ಅವರು ಭಾಳ ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದಾರೆ ಸೊ ಅವರಿಗೆ ಫೀಲಿಂಗ್ ಇದೆ ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಸೊ ಅವರು ಅವ್ರು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಮೇಲೆ ಆರೋಪ ಮಾಡಿರುವಂಥದ್ದು ಅವರು ಸಂತೋಷ್ ಲಾಡ್ ಸುಳ್ಳು ಹೇಳ್ಕೊಂಡನೇ ಬಂದರು ಯಾವಾಗ ಓಡಿಸಿದ್ ಬರುವೆಲ್ಲ ಈಗಲೂ ತೋರಿಸಿ ಓಟ್ ಕೇಳ್ತಾರೆ ಈ ಸಹಿ ಕಳೆದ ಚುನಾವಣೆಯಲ್ಲಿ ಅವರಿಗೆ ಜನ ತಕ್ಕ ಪಾಠ ಕಲಿಸಾರೆ ಈ ಸಲವೂ ಪಾಠ ಕಲಿಸ್ತಾರೆ ಅಂತಾರೆ ಅಲ್ಲ ಅವ್ರಿಗೆ ಅವರು ಅವ್ರ ವಿಚಾರಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಸೊ ನಾವೇನು ಮಾಡಿದ್ದೀವಿ ಅದನ್ನ ನಾವು ಹೇಳ್ತೀವಿ ಅಷ್ಟೇ ಈಗ ಭವಿಷ್ಯ ಅವ್ರೇನು ಮಾಡಿದ್ರು ಅವ್ರು ಹೇಳ್ಕೊಳ್ಳಿ ನಾವು ಸುಳ್ಳು ಹೇಳ್ತೀವೋ ನಿಜ ಹೇಳ್ತೀವೋ ನಮಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರೇನು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಅವ್ರ ಪಕ್ಷದ ಕಾರ್ಯಕ್ರಮಗಳು ಅವ್ರು ಹೇಳ್ತಾರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಾವು ಮಾಡಿದ್ ನಾವು ಹೇಳ್ತೀವಿ ಅದ್ರ ಬಗ್ಗೆ ಜಾಸ್ತಿ ಡಿಫರೆನ್ಸ್ ಇಲ್ಲ ಅವ್ರಿಗೆ ಏನು ಬೇಕಾದ್ರೆ ಅವ್ರು ಹೇಳ್ಕೊಬೋದಲ್ಲ ಈ ಸ್ಪರ್ಧೆ ನಿರೀಕ್ಷೆ ಮಾಡಿರಲಿಲ್ಲ ಅನಿಲ್ಲ ನೀವು ಸ್ಪರ್ಧೆ ಈ ಥರ ಅಂತ ನಮಗೆ ಒಂದು ಸ್ವಲ್ಪ ಇತ್ತು ಆಲ್ರೆಡಿ ಕ್ಲೂ ಇತ್ತು ಯಾಕಂದರೆ ರಾಜಕಾರಣದಲ್ಲಿ ನಮ್ದು ಸ್ವಲ್ಪ ಲೆಕ್ಕಾಚಾರ ಇರ್ತದೆ ನಮಗೂ ಇನ್ಫಾರ್ಮೇಷನ್ ಇತ್ತು ಈ ಥರ ಅಂತ ಇತ್ತು ಬಟ್ ರಿಮೋಟ್ ಚಾನ್ಸ್ ಆಯಿತು ತೊಂದರೆ ಇಲ್ಲ ನಮಗೇನು ಯಾರಾದರೂ ರಾಜಕಾರಣದಲ್ಲಿ ನಿಂದಿರಲೇಬೇಕಲ್ಲ ಎದುರಿಗೆ ಪೊಲಿಟಿಕ್ಸ್ನಲ್ಲಿ ಅಲ್ಲ ಈ ಸಾರಿ ಚುನಾವಣೆ ತುಂಬ ಈಸಿ ಅನ್ಕೊಂಡಿದ್ರಿ ಈಗ ನಿಮ್ಮ ಸ್ನೇಹಿತರೆ ನಿಮ್ಮ ಎದುರಾಗಿರೋದ್ರಿಂದ ಟಫ್ ಅಂತ ಏನಾದ್ರೂ ಅನ್ಸತ್ತ ಇಲ್ಲ ಈಜಿ ಮಾಡಬೇಕು ಟಫ್ ಮಾಡ್ಬೇಕು ಜನ ತಾನೇ ನಾವು ಈಜಿ ಟಫ್ ಮಾಡಕ್ ಬರ್ತದ ಜನ ಮಾರ್ಕ್ ಶೀಟ್ ನೋಡ್ತಾರೆ ಯಾರು ಕೆಲಸ ಮಾಡಿದಾರೆ ನೋಡಿ ಅವ್ರು ಓಟ್ ಹಾಕ್ತಾರೆ ಹಾಗಾದ್ರೆ ನಿಶ್ಚಿತ ನಿಮ್ಮದು ನಿಶ್ಚಿತ ಅದು ಯಾವ ಆಧಾರದ ಮೇಲೆ ಮೇಲೆ ಹೇಳ್ತೀರಿ ಆಧಾರ ಅದೇ ಅಂತಾರೆ ಕೆಲ್ಸದ್ಮೇಲೆ ಬಹಳ ಇಷ್ಟ ಮಾಡಿದ್ವಿ ಸರ್ ಹೇಳ್ತಾ ಹೋದ್ರೆ ಸಾಕಾಗಿದೆ ಈಗ ಸುಮಾರು ಹದಿನೈದು ವರ್ಷದಿಂದ ಮಾಡಿರ್ತಕ್ಕಂಥ ಸುಮಾರು ಕಳೆದ ಸ್ವಾತಂತ್ರ್ಯ ಸಿಕ್ಕಿ ನಾನು ಮಾಡಿರ್ತಕ್ಕಂಥ ಹದಿನೈದು ವರ್ಷ ಕೆಲಸ ಜನರಿಗೆ ಪಟ್ಟಿ ಮಾಡಿ ಹೇಳ್ತೀನಿ ತೋರಿಸ್ತಾ ಇದೀನಿ ಮನೆ ಮನೆಗೆ ಕಳಿಸ್ತಾ ಇದೀನಿ ಸೊ ಅದು ಬೇರೆ ಬೇರೆ ಯಾರು ಏನೇನು ಮಾಡಿದ್ರೆ ಅವ್ರ ಪಟ್ಟಿ ಅವ್ರು ಕಳಿಸ್ಲಿ ಜನ ಓದ್ತಾರೆ ನೋಡ್ಕೊಳ್ತಾರೆ ಭಾಷಣನೂ ಕೇಳ್ತಾರೆ ಯಾರಿಗೆ ಸಹಿ ಅನ್ನಿಸ್ತು ಅವ್ರಿಗೆ ಜನ ಓಟ್ ಹಾಕಿ ಹಾಕ್ತಾರೆ ಚಬಿಯವರು ಬಿ ಜೆ ಹೋಗಿದ್ದರಿಂದ ಬಿ ಜೆ ಪಿಯಲ್ಲಿ ಒಂಥರ ಅಸಮಾಧಾನದ ಹೊಗೆ ಆಡ್ತಿದೆ ಅದ್ರ ಲಾಭ ನಿಮಗೆ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಏನಾದರೂ ಇಟ್ಕೊಂಡಿದ್ದೀರಿ ನಾವು ಎದುರು ಲಾಭ ಎದುರು ನುಕ್ಸಾನ ಅಂತಿಲ್ಲ ನಾನು ಹದಿನೈದು ವರ್ಷ ಎಸ್ಪೆಷಲಿ ಲಾಸ್ಟ್ ಕಳೆದ ಐದು ವರ್ಷದಲ್ಲಿ ಕಳೆದ ಎಸ್ಪೆಷಲಿ ಮೂರು ವರ್ಷದಲ್ಲಿ ಕೋವಿಡ್ನಾದಲ್ಲಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಜನರ ಜೊತೆ ಸ್ಪಂದಿಸಿದ್ದೀನಿ ಕೆಲಸ ಮಾಡಿದ್ದೀನಿ ವೈಯಕ್ತಿಕನು ಬಹಳಷ್ಟು ಕೆಲಸ ಮಾಡಿದ್ದೀನಿ ಸಹಾಯನ ಮಾಡಿದ್ದೇನೆ ಸರ್ಕಾರ ವತಿಯಿಂದ ಕೆಲಸ ಮಾಡಿದ್ದೀನಿ ಅದೇ ನಮ್ಮ ಹಂತ್ರ ಆಗಿರತ್ತೆ ಅದು ಬಿಟ್ಟರೆ ಯಾರ ನಷ್ಟ ಯಾರ ಲಾಭ ನನಗೆ ಸಂಬಂಧನೇ ಇಲ್ಲ ಅವರು ಅಲ್ಲಿಂದ ಲಾಭವನ್ನು ನಿರೀಕ್ಷೆ ಮಾಡೋದಿಲ್ಲ ಹೆಂಗ್ ಬರುತ್ತೆ ಅಂತ ಲಾಭ ಬಂದರೆ ಒಳ್ಳೆಯದು ನಷ್ಟ ಬಂದರೂ ನಾವು ಸರ್ ರಾಜಕಾರಣದಲ್ಲಿ ಲಾಭ ಅಂತ ಏನಿಲ್ಲ ಕೆಲಸ ಏನು ಮಾಡಿದೆ ಅದೇ ಮಾರ್ಗದಂಡ ಆಗಿರೋದು ಕಳೆದ ಚುನಾವಣೆಯಲ್ಲಿ ಈ ಕಲಗಟ್ಟಿಗೆ ಸ್ವಾಭಿಮಾನ ಅನ್ನುವಂಥದ್ದು ಒಂದು ಅಲೆ ಸೃಷ್ಟಿಯಾಗಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗೋದಕ್ಕೆ ಕಾರಣ ಆಯಿತು ಅಂತ ಮಾತಾಡ್ತಾರೆ ಆ ರೀತಿಯ ವಾತಾವರಣವನ್ನು ನಾನು ಈ ಸಾರಿ ಏನು ನಿರೀಕ್ಷೆ ಮಾಡೋ ಥರ ಇಲ್ಲವಲ್ಲ ಇಲ್ಲ ಆ ಥರ ಏನಿಲ್ಲ ಲಾಸ್ಟ್ ಟೈಮು ನಾನು ಮಾಡಿರೋ ತಪ್ಪುಗಳೇ ನಾನು ಇಟ್ಸ್ ಮೈ ಓನ್ ಮಿಸ್ಟೇಕ್ ನಾನು ಮಾಡಿರೋ ತಪ್ಪಲಿಂದಲೇ ನಾನು ಸೋತಿರೋದು ಈ ಬಾರಿ ಆ ಥರ ಮಿಸ್ಟೇಕ್ ನಾನು ಮಾಡಿಲ್ಲ ಸೊ ಸಂಪೂರ್ಣವಾಗಿ ಅದೇ ಹೇಳ್ತಾ ಲಾಸ್ಟ್ ತ್ರೀ ಇಯರ್ಸ್ ದ ಅಮೌಂಟ್ ಆಫ್ ವರ್ಕ್ ದ ಅಮೌಂಟ್ ಆಫ್ ಪ್ರೋಗ್ರಾಮ್ಸ್ ಹ್ಯಾವ್ ಡನ್ ದಿ ಅಮೌಂಟ್ ಆಫ್ ಔಟ್ ರೀಚ್ ಪ್ರೋಗ್ರಾಮ್ ಯಾವ ಡನ್ ಸುಮ್ಮನೆ ಒಂದೇ ಅಂದರೆ ಐ ಕ್ಲಿನಿಕ್ ಪ್ರಾರಂಭ ಮಾಡಿದ್ವಿ ಸುಮಾರು ಹತ್ತು ಸಾವಿರ ಜನಕ್ಕೆ ಇವತ್ತು ಚಷ್ಮಗಳನ್ನ ಕೊಟ್ಟಿದ್ದೀವಿ ಸುಮಾರು ಎಂಟುನೂರ ಒಂಬೈನೂರು ಇವತ್ತು ಆಪ್ರೇಷನ್ಸ್ಗಳನ್ನ ಮಾಡಿದ್ದೀವಿ ಹಳೆ ಕಾಲದಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಕರೆಕ್ಟ್ ಹಳೆ ಕಾಲದಾಗ ಬೋರ್ ಹೊಡೆದಿದ್ದೀವಿ ಅದ್ರ ಜೊತೆಗೆ ಇವತ್ತು ಕ್ಲಿನಿಕ್ ಆನ್ ವೀಲ್ಸು ಮೂರು ಲಕ್ಷದ ಅರವತ್ತು ಸಾವಿರ ಜನಕ್ಕೆ ಉಚಿತವಾಗಿ ತಪಾಸಣೆ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ ಬಿ ಬಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ ಇಂಥ ಹಲವಾರು ಕಾರ್ಯಕ್ರಮ ಆಮೇಲೆ ಮುನ್ನೂರೈವತ್ತು ಜನ ಅಕ್ಕಿ ಕೊಟ್ಟಿದ್ದೀವಿ ಆಮೇಲೆ ಓದಲಿಕ್ಕೆ ಮಕ್ಕಳಿಗೆ ಎಲ್ಲೆಲ್ಲಿ ಏನು ಸಹಾಯ ಆಗುತ್ತೆ ಗುಡಿ ಗುಂಡಾರ ಜಾತ್ರೆ ಕ್ರಿಕೆಟು ಟೂರ್ನಮೆಂಟು ಮಸ್ಜಿದು ಚರ್ಚು ಜಾತ್ರೆಗಳಿಗೆ ಚೇರುಗಳಿಗೆ ಎಲ್ಲದಕ್ಕೂ ನನ್ನ ಕೈಲಿ ಏನಾಗುತ್ತೆ ಸಹಾಯ ಮಾಡ್ಕೊತನೇ ಬಂದಿದ್ದೀನಿ ಕಳೆದ ಹದಿನೈದು ವರ್ಷದಿಂದ ಮಾಡಿದ್ದೀನಿ ಇದೇ ನಮ್ಮಂತರ ಹಂತ್ರ ಆಗಿರ್ತದೆ ನಿಂಬಣ್ಣವ್ರು ಇವತ್ತೊಂದು ಮಾತು ಹೇಳಿದರು ಚೆಬ್ಬಿಗೆ ಟಿಕೆಟ್ ಯಾಕೆ ಸಿಕ್ತು ಅಂತಂದರೆ ದುಡ್ಡಿದ್ದವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅದರರ್ಥ ಎರಡೂ ಕಡೆಯೂ ಲಾಡನ್ನು ಎದುರಿಸ್ಬೇಕಾದ್ರೆ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಅಂದರೆ ದುಡ್ಡಿದ್ದವ್ರದ್ದು ಮಾತ್ರ ಚುನಾವಣೆ ನಡೀತದೆ ಕಲ್ಗಟ್ಟಿಕೆಯಲ್ಲಿ ಅಂತ ಆ ಥರ ಏನಿಲ್ಲ ದುಡ್ಡಿದ್ದರೆ ಚುನಾವಣೆ ನಡೀತಾ ಕಳೆದ ಎಲೆಕ್ಷನ್ ನಾನು ಗೆಲ್ಬೇ ಆ ಥರ ದುಡ್ಡು ಮೇಲೆ ಚುನಾವಣೆ ನಡೀತೈತೆ ದುಡ್ಡು ಮೇಲೆ ರಾಜಕೀಯ ನಡೀತದೆ ಅಂತಕ್ಕಂಥ ಸುಳ್ಳು ದುಡ್ಡು ಒಂದು ಪಿಕಲ್ ಆಗ್ಬೋದು ಅಷ್ಟೇ ಮೇನ್ ಕೋರ್ಸ್ದಾಗ ಒಂದು ಪಿಕಲ್ ಆಗಿ ಉಳಿತೈತೆ ರಾಜಕಾರಣದಾಗ ದುಡ್ಡು ಇಲ್ಲ ಅಂತ ಹೇಳೋಕ್ಕೆ ಬರಲ್ಲ ಒಂದು ಆಗಿ ಉಳಿತೈತೆ ಓರಲ್ಲೋ ಜನರ ಅಭಿಪ್ರಾಯ ಇಲ್ಲ ಅಂದರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸೊ ಯಾರಿಗೆ ಅಭಿಪ್ರಾಯ ಇರ್ತದೆ ಅವರು ಜನ ಗೆದ್ದೆ ಗೆಲ್ಲಿಸ್ತಾರೆ ಅಂತ ನನ್ನ ನಂಬಿಕೆ ಬಟ್ ನಲ್ಲಿ ಗೆಲುವಿನ ವಿಶ್ವಾಸ ಇದೆ ನೂರಕ್ಕೂ ನೂರು ಕಲ್ಗಟ್ಟಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಅಧಿಕಾರಕ್ಕೆ ಬರುತ್ತೆ ಓಕೆ ಸೊ ಇದು ಸಂತೋಷ್ ಲಾಡ್ ಅವರ ಅಭಿಪ್ರಾಯ ಇಲ್ಲಿ ದುಡ್ಡು ಕೇವಲ ನೆಪ ಮಾತ್ರ ಆದರೆ ಜನರ ಸೇವೆ ಮಾಡಿದ್ರಷ್ಟೇ ಜನ ಕೈ ಹಿಡಿತಾರೆ ನಮ್ಮ ಸ್ನೇಹಿತರು ಸ್ನೇಹಿತರನ್ನ ಆಖಾಡಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನುಳ್ವಿ ನ್ಯೂಸ್ ಫಸ್ಟ್ ಕಲ್ಗಟ್ಟಿಗೆ ನ್ಯೂಸ್ ಫಸ್ಟ್